ಕೇಜ್ರಿವಾಲ್ ಅವರು ಕಾಶ್ಮೀರಿ ಫೈಲ್ಸ್ ಚಿತ್ರದ ಬಗ್ಗೆ ಮಾತಾಡಿದೆ ತಡ. ಕರ್ನಾಟಕದ ಬಿಜೆಪಿ ಅವರಿಂದ ಹಿಡಿದು ದೆಹಲಿಯ ಬಿಜೆಪಿ ಅವರವರೆಗೂ ಎಲ್ಲರ ಬಾಯಲ್ಲೂ ಕೇಜ್ರಿವಾಲ್ 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 ಅನ್ನುವಂಥ ಪದ ಬಿಟ್ಟರೆ ಬೇರೆ ಏನು ಕೇಳಿಸ್ತಾ ಇಲ್ಲ. ಅಲ್ಲ, ಇವರು ಎಂ ಪಿಗಳಾಗಿ ಎಮ್ ಎಲ್ ಎಗಳಾಗಿ ಜನರ ಫೈಲ್ಸ್ ಬಗ್ಗೆ ನೋಡ್ರಪ್ಪ, ನಿನ್ನೆ ಮೊನ್ನೆ ಹುಟ್ಟಿರುವಂಥ ಮಕ್ಕಳ ಫೈಲ್ಸ್ ನೋಡ್ರಯ್ಯ. ಕರ್ನಾಟಕ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ 25 ಜಿಲ್ಲೆಗಳಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ಗಳೇ ವಿದ್ಯಾರ್ಥಿಗಳು ಸಾಧನೆ ಮಾಡೋಕ್ಕಾಗ್ತಾ, ಆ ಫೈಲ್ಸ್ ನೋಡ್ರಪ್ಪ. ಇನ್ನು 18,000 crore ಜಿ ಎಸ್ ಟಿ ಬಾಕಿ ಇದೆ, ಜಿ ಎಸ್ ಟಿ ಫೈಲ್ಸ್ ನೋಡ್ರಯ್ಯ. ಬೆಂಗಳೂರಿನ ರಸ್ತೆಗಳಲ್ಲಿ ಪ್ರತಿ ದಿನ ಗಾಯ ಆಗ್ತಾ ಇದೆ, ಸಾವು ನೋವು ಆಗ್ತಾ ಇದೆ. ಕಳೆದ 3 ವರ್ಷದಲ್ಲಿ 11 ಜನ ಪಾಟ್ಹೋಲಿಗೋಸ್ಕರ ಸಾವನ್ನಪ್ಪಿದ್ದಾರೆ, ಆ ಫೈಲ್ಸ್ ನೋಡ್ರಿ. ಬೆಂಗಳೂರಿನ ಒಬ್ಬ ಸಂಸದ ಕೇಜ್ರಿವಾಲ್ ಬಗ್ಗೆ ಒಂದು ದೊಡ್ಡ ಟ್ವೀಟನ್ನು ಮಾಡಿ, ನಾವು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ, ಯು ವಿಲ್ ಪೇ ಅ ಪೊಲಿಟಿಕಲ್ ಪ್ರೈಸ್ ಫಾರ್ ಇಟ್ ಅಂತ. ಬೆಂಗಳೂರು ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಸಂಸದ ಈ ಮಾತನ್ನು ಹೇಳೋದು. ಅದೇ ಲೋಕಸಭಾ ಕ್ಷೇತ್ರದ ಒಂದು ವಿಧಾನಸಭೆಯಲ್ಲಿ, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಶ್ಮೀರಿ ಪಂಡಿತರಿಗೆ ಒಂದು ಉಳ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಮೊನ್ನೆ ಕೋವಿಡ್ ಟೈಮಲ್ಲಿ ರೇಷನ್ ಕಿಟ್ಗಳನ್ನು ಬಿಜೆಪಿಯ ಶಾಸಕರು ಬಿಜೆಪಿಯ ಅಲ್ಲಿನ ಕಾರ್ಯಕರ್ತರು ಕೊಟ್ಟಿರುವಂಥ ರೇಷನ್ ಕಿಟ್ಗಳಲ್ಲಿ ಯಾವ ರೀತಿ ಹುಳ ಬಿದ್ದಿತ್ತು, ಯಾವ ರೀತಿ ಅಕ್ಕಿ ಕೆಟ್ಟ ಹೋಗಿತ್ತು, ಯಾವ ರೀತಿ ಗೋಧಿ ಅದರ ಉಪ್ಪು ಇವೆಲ್ಲ ಕೆಟ್ಟ ಹೋಗಿತ್ತು ಅನ್ನೋದನ್ನು ನ್ಯೂಸ್ ಚಾನೆಲ್ಗಳು ನ್ಯೂಸ್ ಪೇಪರ್ಗಳು ಅದೇ ಸಂದರ್ಭದಲ್ಲಿ ಹಾಕಿ ತೋರಿಸಿದ್ದಾರೆ. ಅದನ್ನು ನೋಡಿ, ಆ ಒಂದು ಫ್ಯಾಮಿಲಿಗಳಲ್ಲಿ ಆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ಅಲ್ಲಿನ ಸ್ವಲ್ಪ ಜನ ಕೂಲಿ ಕೆಲಸಗಳಿಗೆ ಹೋಗ್ತಾ ಇದ್ರೆ ಸರ್ಕಾರ 2,000 ರೂಪಾಯಿನ ಒಂದು ಯೋಜನೆಗೆ ತಗೊಂಡು ಬಂದಾಗ ಆ 2,000 ರೂಪಾಯಿನ ತಗೊಳ್ಬೇಕು ಅಂತ ಹೇಳಿ ತಗೊಳ್ಳೋದಿಕ್ಕೆ 200 ರೂಪಾಯಿ ಕಮಿಷನ್ ಹೊಡೆದಂತ ಬಿ ಜೆ ಪಿ ಕಾರ್ಯಕರ್ತರು ಇವ್ರದೇ ಸ್ನೇಹಿತರು ಇವತ್ತು ಕಾಶ್ಮೀರಿ ಫೈಲ್ಸ್ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ಅವರು ಬಹಳ ಘೋರವಾಗಿ ಮಾತಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. 200 ರೂಪಾಯಿ ಕಮಿಷನ್ ಅವತ್ತು ತಗೊಂಡಿದ್ದೀರಾ, ಇವತ್ತು ಅದನ್ನ ಟಿಕೆಟ್ ತಗೊಂಡು ಜನರನ್ನ ಚಿತ್ರಕ್ಕೆ ಕಳಿಸ್ತಾ ಇದ್ದೀರಾ. ಅಶೋಕ್ ಅವರು ಆಸ್ ಅ ರೆವೆನ್ಯೂ ಮಿನಿಸ್ಟರ್ ಎಷ್ಟು ಅನ್ಯಾಯಗಳ ಅಕ್ರಮಗಳನ್ನ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಿನ್ನೆ ಮೊನ್ನೆ ನಡೆದಂಥ ವಿಧಾನಸಭೆ ಕಲಾಪವನ್ನು ನೋಡಿ ಸಂಸದರಿಗೆ ನಾನು ಕೇಳ್ಕೊಳ್ಳೋದು, ಸಂಸದರು ಬಹಳ ಒಂದು ಅದ್ಭುತ ಕೆಲಸ ಮಾಡಿದ್ರಲ್ಲ ಕೋವಿಡ್ ಟೈಮಲ್ಲಿ, ಫ್ರೀ ವ್ಯಾಕ್ಸಿನ್ ತಗೊಂಡು ಬಂದು ಕೊಡೋದಕ್ಕೆ ಇವ್ರ ಕೈಯಲ್ಲಿ ಆಗಲಿಲ್ಲ. ಆಮೇಲೆ ವಿಶ್ವಸಂಸ್ಥೆ ಕ್ಯಾಕರಿಸಿ ಮುಖ ಕೂಗಿತ್ತು, ಆಮೇಲೆ ಸುಪ್ರೀಂ ಕೋರ್ಟ್ ಅವ್ರು ಕರೆದು ನಿಮಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ತು ಕೇಂದ್ರ ಸರ್ಕಾರಕ್ಕೆ, ಆಮೇಲೆ ಉಚಿತ ಮಾಡಿದ್ರೆ ಹೊರತು ಮೊದಲಿಗೆ ಇವ್ರು ಮಾಡಿದ್ದು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ವ್ಯಾಕ್ಸಿನ್ ಸಿಗ್ತಾ ಇದೆ, ಹೋಗಿ ತಗೊಳ್ಳಿ ಅಂತ ಇವ್ರದೇ ಫೋಟೋಗಳನ್ನು ಹಾಕಿ ಜನರನ್ನು ಅಲ್ಲಿ ಕಳಿಸ್ಕೊಟ್ರು. ಆ್ಯಂಡ್ ಇವತ್ತು ಕಾಶ್ಮೀರಿ ಫೈಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಏನೇ ಹೇಳಿದರು ವಿಧಾನಸಭೆಯಲ್ಲಿ ನೇರವಾಗಿ ಹೇಳಿದ್ದಾರೆ, ನಿಮ್ಮ ಬಿ ಜೆ ಪಿಯ ಎಮ್ ಎಲ್ ಎಗಳು ಕೆಲಸ ಮಾಡೋದನ್ನು ಬಿಟ್ಟು ಜನರ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟು ಪೋಸ್ಟರ್ ಅಂಟಿಸೋದಕ್ಕೆ ರಸ್ತೆಯಲ್ಲಿ ನಿಂತ್ಕೊಂಡಿದ್ದೀರಾ, ಈ ಕೆಲಸ ಮಾಡೋದಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ ರಾಜಾರೋಷವಾಗಿ ಕೇಳಿದ್ದಾರೆ. ಕಾಂಗ್ರೆಸ್ನವರಿಗೆ ಕರ್ನಾಟಕದಲ್ಲಾಗಲಿ ಬೇರೆ ಕಡೆ ಆಗಲಿ ಕಾಂಗ್ರೆಸ್ನ ಶಾಸಕರಿಗೆ ಇಂಥ ಪ್ರಶ್ನೆ ಕೇಳೋದಕ್ಕೆ ಧೈರ್ಯ ಇಲ್ಲ, ನೈತಿಕತೆ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ನಕಲಿ ಹಿಂದುತ್ವ ಇದೆಯಲ್ಲ, ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಇದರ ವಿರುದ್ಧ ಮಾತಾಡೋದಕ್ಕೆ ಒಂದೇ ಒಂದು ಪಾರ್ಟಿಗೆ ಒಂದೇ ಒಂದು ವ್ಯಕ್ತಿಗೆ ಆ ಶಕ್ತಿ ಇದೆ ಅಂದರೆ ಅದು ಆಮ್ ಆದ್ಮಿ ಪಾರ್ಟಿ, ಅದು ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ. ನಿಮ್ಮ ಎಮ್ ಎಲ್ ಎಗಳಿಗೆ ಹೇಳಿ ದೆಹಲಿಯಲ್ಲಿ ಅಧಿವೇಶನ ಮುಗಿಯೋವರೆಗಾದರೂ ಅಧಿವೇಶನದಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಕ್ಕೆ ಸ್ವಲ್ಪ ಹೇಳಿ ಮಿಸ್ಟರ್ ತೇಜಸ್ವಿ ಸೂರ್ಯ ಅವರೇ.